ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಏ ನಾವು ಸೂಪರ್. ಎಷ್ಟ್ ಚೆನ್ನಾಗಿದ್ದೀವಲ್ಲ, ಹೆಂಗೆ ಹೆಂಗ್ ಕಾಣಿಸ್ತೀವಿ? ಡ್ರೆಸ್ ತುಂಬಾ ಚೆನ್ನಾಗಿ ನೀವು ಸಕ್ಕತ್ತಾಗಿ ಹೇಳಿದ್ರು. ಈಶ್ವರಿ ಅವರು ರ್ಯಾಪ್ ಸಾಂಗ್ ಅಲ್ಲಿ ನಿಮ್ಮ ರ್ಯಾಪ್ ಅಲ್ಲಿ ಹೇಳಿ ನೋಡೋಣ. ಹಾಗಾದ್ರೆ ಅಯ್ಯೋ ರ್ಯಾಪ್ ಅಲ್ಲಿ ಸಖತ್ತಾಗಿದೆ ನಿಮ್ ಬಟ್ಟೆಗಳು, ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. So many credits. So, ಆದ್ರೆ ಸ್ವಲ್ಪ ಸಣ್ಣ ಆಗ್ಬಿಟ್ಟಿದ್ದಾರೆ ಈಶಾನಿ ಅವರು. ವೈ, ಯಾಕೆ ತುಂಬಾ ಸಣ್ಣ ಆಗಿರೋದು? ನ್ಯಾಚುರಲ್ ಆಗಿ ಆಗುತ್ತಲ್ವಾ? ಐ ಮೀನ್ ಟಾಸ್ಕ್ಸ್ ಎಲ್ಲ ಇತ್ತು, ಅಟ್ ದ ಸೇಮ್ ಟೈಮ್ ಊಟ ಎಲ್ಲ ಗ್ರೋಸರೀಸ್ಗೆ ಇಲ್ಲ ಅಂದ್ರೆ ಲಕ್ಸುರಿ ಟಾಸ್ಕ್ಗೆ ಅದೆಲ್ಲ ನಾವು ಫೈಟ್ ಮಾಡ್ಬೇಕಿತ್ತು. ಸೊ ಎವ್ರಿ ವಾರ ನಾವು ಕಾಯ್ತಾನೆ ಇರ್ಬೇಕಿತ್ತು, ಓಕೆ ಯಾವಾಗ ಗ್ರೋಸರಿ ಸಿಗುತ್ತೆ ಏನಾದ್ರೂ ತಿನ್ಬೇಕಂತ. ಮತ್ತೆ ಎರಡನೇ ಸತಿ ನಮ್ಗೆ ಸಿಗ್ತಾ ಇತ್ತು, ಓಕೆ ಒಂದಿನ ಅಲ್ಲಿ ಎರಡು ಸತಿ ನಾವು ತಿನ್ಬೇಕಿತ್ತು ಅಂತ ಆ ತರ. ಅದೆಲ್ಲ ಮೂರ್ ಸತಿನು ಕುಕ್ ಮಾಡ್ತಾ ಇದ್ವಿ, ಬಟ್ ಏನಾದ್ರು ಟಾಸ್ಕ್ಸ್ ಏನಾದ್ರು ಇದ್ದಿದ್ರೆ ಎವ್ರಿ ಡೇ ಇತ್ತಲ್ವಾ. ಸೊ ಆತರ ಆತರ ಸ್ವಲ್ಪ ಕಷ್ಟ ಇತ್ತು ಮೂರು ತ್ರೀ ಟೈಮ್ಸ್ ತಿನ್ನೋದಂತ. ನೀವು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀರಂತೆ, ಹೌದಾ? ನಾನು ಇದು ನಾನು ಒಂದ್ಸತಿ ಕುಕ್ ಮಾಡ್ದೆ ಅಡಿಗೆ ಮಾಡಿದೆ ನಾನು, ಯಾರಿಗೂ ಇಷ್ಟ ಆಗ್ಲಿಲ್ಲ. ಅದೇ ಏನ್ ಅಡಿಗೆ ಮಾಡಿದ್ರಿ ಅಂತ? ಆಕ್ಚುಲಿ ಸಿ, ನನ್ನ ಪ್ರಕಾರ ಚೆನ್ನಾಗಿತ್ತು ಅದು, ಬಟ್ ಇನ್ನ ಮಸಾಲ ಹಾಕ್ಬೇಕಿತ್ತಂತ ನನ್ಗೆ ಅನ್ಸ್ತು. ಇದು ಬಿರಿಯಾನಿ ಟ್ರೈ ಮಾಡಕ್ ಲೈಕ್ ಪಲಾವ್ ಏನಾದ್ರು ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದೆ. ಓಕೆ ಟ್ರೈ ಮಾಡ್ದೆ, ಬಟ್ ಸಕ್ಸಸ್ಫುಲ್ ಆಗಿರ್ಲಿಲ್ಲ, ಏನೋ ಬರ್ನ್ ಆಗ್ಲಿಲ್ಲ ತಾನೇ. ಸೊ ಅದ್ರಿಂದ ಖುಷಿ. ಪಲಾವ್ ನ ಬಿರಿಯಾನಿ ರೇಂಜಿಗೆ ಬಿರಿಯಾನಿ ಮಾಡಕ್ ಹೋಗಿದ್ರು ಅದು. ಬಟ್ ಎಲ್ರು ತಿಂದ್ರು ಅವ್ರಿಗೆ, ಆಕ್ಚುಲಿ ಅವ್ರು ಎಲ್ರು ಚೆನ್ನಾಗಿದೆ ಅಂತ. ಬಟ್ ನನ್ಗೆ ಅನ್ಸ್ತು ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಪಾಪ ಅವ್ರು ಎಲ್ಲರೂ ತುಂಬಾ ಇಷ್ಟಪಟ್ಕೊಂಡು ತಿಂದ್ರು. ಪಲಾವ್ ಮಾಡೋದನ್ನ ಕಲ್ತಿದ್ದಾರೆ ಅಲ್ವಾ? ಈಶಾನಿ ಪಲಾವ್, ಈಶಾನಿ ಪಲಾವ್ ಹೇಗಿತ್ತು ಬಿಗ್ ಬಾಸ್? ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ಯಾವ ತರ ಒಂದು ಎಮೋಷನ್ಸ್ ಇತ್ತು? ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಮೇಲೆ ಯಾವ ತರ ಇದೆ ಎಮೋಷನ್ಸ್? ಬಿಗ್ ಬಾಸ್ ಮನೆ ಒಳಗಡೆ ಹೋದ ತಕ್ಷಣ ನಂಗೆ ತುಂಬಾ ಖುಷಿ ಇತ್ತು. ನಾನು ಆ ಮನೆ ಎಷ್ಟು ದೊಡ್ಡದಾಗಿತ್ತಂದ್ರೆ ನನ್ನ ಅದನ್ನ ನೋಡಿ, ಸ್ವಿಮ್ಮಿಂಗ್ ಪೂಲ್ ಇತ್ತು, ಎಲ್ಲ ಇತ್ತು. ಆ್ಯಂಡ್ ಫಸ್ಟ್ ಟೂ ಕಂಟೆಸ್ಟೆಂಟ್ಸ್ ಮೀಟ್ ಮಾಡಿದೆ. ಸೊ ಅದು ನಮ್ರತಾ ಅವರು ಮತ್ತೆ ಸ್ನೇಹಿತರು ಬಂದ್ಬಿಟ್ಟು ಕಾಫಿ ಕೊಟ್ರು. ಅವ್ರು ಕಾಫಿ ಮಾಡೋಕ್ಕೂ ಗೊತ್ತಿರ್ಲಿಲ್ಲ. ಸೊ ಯಾರು ಕಾಫಿ ಕೊಟ್ರು ಹಂಗೆ ಮಾಡ್ಬಿಟ್ಟು ಕೊಟ್ರು ಅವರು. ಆಯ್ತು, ಓಕೆ ಇದು ವೆಲ್ಕಮ್ ಡ್ರಿಂಕ್ ಅಂತ ಹೇಳಿದ್ರು, ಓಕೆ ಕುಡಿಯೋಣ ಅಂತ. ಬಟ್ ತುಂಬಾ ಚೆನ್ನಾಗಿತ್ತು. ಒಳಗಡೆ ಹೋದ ತಕ್ಷಣ ಎಲ್ಲ ಕಂಟೆಸ್ಟೆಂಟ್ಸ್ನ ಮೀಟ್ ಮಾಡಿ ಮತ್ತೆ ಮನೆನ ಫುಲ್ ನೋಡ್ಬಿಟ್ಟು, ಅದು ಯುನೋ ಇದು ಬೆಡ್ರೂಮು ಮತ್ತೆ ರೆಸ್ಟ್ ರೂಮು ಮತ್ತೆ ಎಲ್ಲಾನು ನೋಡ್ಬಿಟ್ಟು ಸಕ್ಕತ್ತಾಗಿತ್ತು. ಸ್ವಿಮ್ಮಿಂಗ್ ಪೂಲ್ ಮೇನ್ ಹೈಲೈಟ್ ಮತ್ತೆ ಒಂದು ಬಾಲ್ಕನಿ ಏರಿಯಾ ಇದೆಯಲ್ಲ ಅದು ಸಹ.